ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ರೆಸಿಪಿ ಬಂದು ಏನು ಮಾಡ್ತಾಯಿದ್ದೀನಿ ಅಂದರೆ, ನೋಡ್ತಾ ಇರ್ಬೋದು, ಇದು ಚಟ್ನಿ ಮಾಡ್ತಾಯಿದ್ದೀನಿ. ಏನು ಚಟ್ನಿ ಅಂದರೆ, ಬೆಳ್ಳುಳ್ಳಿ ಚಟ್ನಿ ಕೇಳಿರ್ಬೋದು ಅನಿಸುತ್ತೆ. ನೋಡಿ, ನಾನು ಈಸಿ ಮೆಥಡಲ್ಲಿ ಬೆಳ್ಳುಳ್ಳಿ ಚಟ್ನಿ ಮಾಡೋದು ತೋರಿಸ್ತೀನಿ. ಇದು ರೈಸ್ಗೆ, ಇಡ್ಲಿಗೆ, ಚಪಾತಿಗೆ, ನೀವೆಲ್ಲರೂ ಟ್ರಿಪ್ ಔಟ್ಸೈಡ್ ಹೋಗಿದ್ರೂ ಇದು ಸ್ಟೋರೇಜ್ ಮಾಡಿಬಿಟ್ಟು ಇಟ್ಕೊಂಡು ತಿನ್ಬೋದು. ಫೈವ್ ಟು ಸಿಕ್ಸ್ ಡೇಸ್ವರೆಗೂ ತಿನ್ಕೊಬೋದು. ಫ್ರಿಜ್ಜಲ್ಲಿಟ್ಟರೆ ಆಲ್ಮೋಸ್ಟ್ ಒಂದು 15 ಡೇಸ್ವರೆಗೂ ಸ್ಟೋರ್ ಮಾಡ್ಕೊಬೋದು. ಬನ್ನಿ, ಯಾವ ರೀತಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈಗ ಬಾಂಡ್ಲಿ ಇಟ್ಟಿದ್ದೀನಿ. ಇದಕ್ಕೆ ನೋಡಿ ಫ್ರೆಂಡ್ಸ್, ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಇದು ಎಣ್ಣೆ ಕಾಯಿಲಿ ಚಿಕ್ಕದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದೊಂದು ಸ್ವಲ್ಪ ಈಗ ಸುಲಿದಿಟ್ಟಿದ್ದ ಬೆಳ್ಳುಳ್ಳಿ ಮುಕ್ಕಾಲು ಬಟ್ಲು ನಾನು ಹಾಕ್ತಾಯಿದ್ದೀನಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ. ಇದು ಏನಕ್ಕೆ ಅಂದರೆ, ಬೆಳ್ಳುಳ್ಳಿ ಚಟ್ನಿ ಇರೋದ್ರಿಂದ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಈರುಳ್ಳಿ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಜಾಸ್ತಿಯಾಗಿದೆ. ಎಲ್ಲ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಇಷ್ಟು ಫ್ರೈ ಆಗಿದ್ದೆ ಸಾಕು. ಈಗ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೀವು ಒಣಮೆಣ್ಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ಹಾಕ್ಕೊಬೋದು. ನಾನು ಬರೀ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ಖಾರದ ತಕ್ಕನಾಗಿ ನೀವು ಹಾಕ್ಕೊಳ್ಳಿ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಶುಂಠಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಷ್ಟಾಗಿದ್ದರೆ ಸಾಕು. ತುಂಬ ಫ್ರೈ ಮಾಡ್ಕೊಬೇಕಂತ ಏನಿಲ್ಲ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈಗ ಇಷ್ಟು ತಣ್ಣಗಾಗಕ್ಕೆ ಬಿಡೋಣ. ಅದು ಹುರ್ಕೊಂಡಿದ್ವಲ್ಲ, ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊತ ಇದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂತ ಸ್ಕ್ರಿಪ್ಟ್ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿಟ್ಕೊತೀನಿ. ನೋಡಿ, ಒಂದು ಸ್ವಲ್ಪನೇ. ನೋಡಿ ಫ್ರೆಂಡ್ಸ್, ರುಬ್ಕೊಂಬಂದಿದ್ದೀನಿ. ಈ ಥರ ಪೇಸ್ಟಾಗಿ ರುಬ್ಬಬೇಕು, ತರಿ ತರಿಯಾಗಿ ರುಬ್ಬಬೇಡಿ. ನೋಡಿ, ಈ ಹದಕ್ಕೆ ರುಬ್ಬಬೇಕು. ನೋಡ್ತಾ ಇರ್ಬೋದು. ಈಗ ಏನು ಮಾಡೋದು, ಅದನ್ನು ಎಣ್ಣೆ ಹಾಕ್ಕೊಂಡು ಇದು ಒಗ್ಗರಣೆ ಕೊಡ್ತೀನಿ. ಬೇರೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಇಂಗು, ಕರ್ಬೇವು. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣ ಹಾಕ್ತಾಯಿದ್ದೀನಿ. ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾಯಿದ್ದೀನಿ. ಇದೊಂದು ಸ್ವಲ್ಪ ಕುದೀಲಿ, ಅದು ಎಣ್ಣೆ ಅಂಶ ಎಲ್ಲ ಒಂದು ಸೈಡಿಗೆ ಬಿಟ್ಕೊಳತ್ತೆ. ಫ್ರೆಂಡ್ಸ್, ಫೈನಲಿ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಾಗಿದೆ. ನಿಮ್ಮನೆಯಲ್ಲೂ ಒಂದು ಸತಿ ಟ್ರಯಲ್ ಮಾಡಿ ನೋಡಿ. ಇಷ್ಟ ಆಗಿದ್ದರೆ ನನ್ನ ಚಾನಲ್ ಒಂದು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.